ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಕುಕ್ಕಿಂಗ್ ವ್ಲಾಗ್. ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ಇಲ್ಲಾಂದರೆ ಮಕ್ಕಳಿಗೆ ಲಂಚ್ ಬಾಕ್ಸ್ಗೂ ಸಹ ತುಂಬ ಚೆನ್ನಾಗಾಗುತ್ತೆ. ಪಾಲಕ್ ಸೊಪ್ಪಿಂದ ಒಂದು ಪಲಾವನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನು 3 ಕಟ್ಟಷ್ಟು ಪಾಲಕ್ ಸೊಪ್ಪನ್ನು ನೀಟಾಗಿ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಚಿಬಿಟ್ಟಿಟ್ಕೊಂಡಿದ್ದೀನಿ. ಒಂದು 3 ಕಟ್ಟಷ್ಟು ತೊಗೋಬೇಕು, ತುಂಬ ಚೆನ್ನಾಗಾಗುತ್ತೆ. 1 ಬೌಲಷ್ಟು ಅವರೆಕಾಳನ್ನ ಸುಲಿದ್ಬಿಟ್ಟಿಟ್ಕೊಂಡಿದ್ದೀನಿ. 2 ಟೊಮೊಟೊವನ್ನು ಸಣ್ಣಗೆ ಹೆಚ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಕೊಂಡಿದ್ದೀನಿ. ಸ್ವಲ್ಪ ಡ್ರೈ ಮಸಾಲೆಗಳನ್ನ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಮತ್ತು ಉಪ್ಪನ್ನು ತೊಗೊಂಡಿದ್ದೀನಿ. ರುಬ್ಕೊಳ್ಳಿಕ್ಕೆ 1/2 ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು, 1-2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ, 1 ಸ್ವಲ್ಪ ಶುಂಠಿ, 2 ಗೆಡ್ಡೆ ಬೆಳ್ಳುಳ್ಳಿಯನ್ನು ಸುಲಿದ್ಬಿಟ್ಟಿಟ್ಕೊಂಡಿದ್ದೀನಿ, 5-6 ಕಾಳುಮೆಣಸು, ಸ್ವಲ್ಪ ಚಕ್ಕೆ ಮತ್ತು ಲವಂಗ. ಕೊತ್ತಂಬರಿ ಸೊಪ್ಪು ರುಬ್ಬಲಿಕ್ಕೆ 1¼ ಕಟ್ಟಷ್ಟು ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ, ಕಲರ್ ಚೆನ್ನಾಗಿ ಬರುತ್ತೆ. ನಂತರ ನಾನಿಲ್ಲಿ 1¼ ಕಟ್ಟಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. 2 ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಮೆಣಸು ಹಾಕ್ಕೊಂಡಿರೋದ್ರಿಂದ ನಾನು ಕಮ್ಮಿ ಹಾಕ್ಕೊಂಡಿದ್ದೀನಿ, ಇಲ್ಲಾಂದರೆ ಜಾಸ್ತಿ ಹಾಕ್ಕೊಳ್ಳಿ. 1-2, 4 ಹಾಕ್ಕೊಳ್ಳಿ, ಚೆನ್ನಾಗಾಗುತ್ತೆ. ನಂತರ ಶುಂಠಿ ಬೆಳ್ಳುಳ್ಳಿ ಕಾಳುಮೆಣಸು ಚಕ್ಕೆ ಮತ್ತು ಲವಂಗವನ್ನು ಹಾಕ್ಕೊಂಡಿದ್ದೀನಿ. ನೋಡಿ, ಈ ರೀತಿಯಾಗಿ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ನಂತರ 1 ಗ್ಲಾಸಷ್ಟು ಅಕ್ಕಿಯನ್ನು ನೀಟಾಗಿ ವಾಶ್ ಮಾಡಿಬಿಟ್ಟು ಅದನ್ನು ಸ್ಟ್ರೈನ್ ಮಾಡಿಬಿಟ್ಟು ಇಟ್ಕೊಂಡಿದ್ದೀನಿ. ಈಗ ಪಲಾವನ್ನ ಮಾಡ್ಕೊಳ್ಳಿಕ್ಕೆ 1 ಕುಕ್ಕರ್ನ ಸ್ಟೌವ್ ಮೇಲೆ ಇಟ್ಕೊಂಡಿದ್ದೀನಿ. ನಂತರ 1/2 ಬೌಲಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. 1 ಸ್ಪೂನ್ ತುಪ್ಪನ ಈಗಲೇ ಬೇಕಿದ್ರೂ ಹಾಕ್ಕೊಳ್ಬೋದು, ನಂತರ ಬೇಕಿದ್ರೂ ಹಾಕ್ಕೊಳ್ಬೋದು. 1 ಸ್ಪೂನಷ್ಟು ಸಾಸಿವೆಯನ್ನು ಹಾಕ್ಕೊಂಡಿದ್ದೀನಿ. 2 ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊಂಡಿದ್ದೀನಿ. ಈರುಳ್ಳಿಯನ್ನು ಉದ್ದದಾಗಿ ಹೆಚ್ಕೊಂಡು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ನಂತರ ಈರುಳ್ಳಿ ಫ್ರೈ ಆದಮೇಲೆ 1 ಬೌಲಷ್ಟು ಅವರೆಕಾಳನ್ನು ಸೇರಿಸ್ಕೊಂಡಿದ್ದೀನಿ. ಅವರೆಕಾಳು ಇಲ್ಲ ಅಂದರೆ ಹಸಿ ಬಟಾಣಿ ಇದ್ದರೂ ಸಹ ಅದು ತುಂಬ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ನೆನೆಸ್ಕೊಂಡಾದರೂ ಬಟಾಣಿಯನ್ನು ಹಾಕ್ಕೊಳ್ಬೋದು. ನಂತರ ಅದಕ್ಕೆ 1 ಪಲಾವೆಲೆ, ಚಕ್ಕೆ, ಲವಂಗ, ಅನಾನಸುವು, ಮರಾಠಿ ಮೊಗ್ಗು ಎಲ್ಲವನ್ನು ಸೇರಿಸಿದ್ದೀನಿ. ನಂತರ ಅದಕ್ಕೆ ಕಟ್ ಮಾಡಿರುವಂತಹ ಪಾಲಕ್ ಸೊಪ್ಪನ್ನು ಹಾಕ್ಬಿಟ್ಟು ಪಾಲಕ್ ಸೊಪ್ಪನ್ನು ಅಷ್ಟೇ 5 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಪಾಲಕ್ ಸೊಪ್ಪು ಫ್ರೈ ಆದಮೇಲೆ ಅದಕ್ಕೆ ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿರುವಂತಹ ಮಸಾಲವನ್ನು ಸೇರಿಸ್ಬಿಟ್ಟು ಆ ಮಸಾಲವನ್ನು ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದು ಮಕ್ಕಳ ಲಂಚ್ ಬಾಕ್ಸ್ಗೆ ಅಂತೂ ತುಂಬ ಚೆನ್ನಾಗಾಗುತ್ತೆ, ಸಿಂಪಲ್ಲಾಗಿರುತ್ತೆ, ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ನಂತರ 1¼ ಸ್ಪೂನಷ್ಟು ಅರಿಶಿನ ಪುಡಿಯನ್ನು ಸೇರಿಸ್ಕೊತಾ ಇದ್ದೀನಿ. ನಂತರ 2 ಟೊಮೊಟೊವನ್ನು ಸಣ್ಣದಾಗಿ ಹೆಚ್ಚಿಬಿಟ್ಟು ಸೇರಿಸ್ಕೊತಾ ಇದ್ದೀನಿ. ಚಿಕ್ಕ ಟೊಮೊಟೊ ಆದರೆ 3 ಟೊಮೊಟೊವನ್ನು ಹಾಕ್ಕೊಳ್ಳಿ, ತುಂಬ ಚೆನ್ನಾಗಾಗುತ್ತೆ. ಇದು ದೊಡ್ಡ ಟೊಮೊಟೊ ಆಗಿತ್ತು, ಅದರಿಂದ 2 ಟೊಮೊಟೊವನ್ನು ಸೇರಿಸಿದ್ದೀನಿ. ನಂತರ ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆಗಬೇಕು, ಟೊಮೊಟೊ ಚೆನ್ನಾಗಿ ಸಾಫ್ಟ್ ಆದಮೇಲೆ ಅದಕ್ಕೆ 1 ಗ್ಲಾಸಷ್ಟು ಅಕ್ಕಿಯನ್ನು ವಾಶ್ ಮಾಡಿಟ್ಕೊಂಡಿದ್ದೆ, ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ 1 ನಿಮಿಷ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಫ್ರೈ ಆದಮೇಲೆ ಅದಕ್ಕೆ ನಾನಿಲ್ಲಿ 2 ಗ್ಲಾಸಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಅದಕ್ಕೆ ಉಪ್ಪನ್ನು ಸೇರಿಸ್ಬಿಟ್ಟು ಮೇಲೆ 1-2 ಸ್ಪೂನಷ್ಟು ತುಪ್ಪವನ್ನು ಹಾಕಿದ್ರೆ ತುಂಬ ಚೆನ್ನಾಗಾಗುತ್ತೆ ಪಲಾವು, ಮತ್ತು ಮಕ್ಕಳಿಗೂ ಅಷ್ಟೇ ಮಧ್ಯಾಹ್ನ ಲಂಚ್ ಬಾಕ್ಸಿಗೆ ಹಾಕೊಡ್ಲಿಕ್ಕೆ ತುಂಬ ಚೆನ್ನಾಗಾಗುತ್ತೆ. ಈಗ ಮೇಲೆ 1-2 ಸ್ಪೂನಷ್ಟು ಅದಕ್ಕೆ ತುಪ್ಪವನ್ನು ಸಹ ಸೇರಿಸ್ತಾ ಇದ್ದೀನಿ. ಈಗ ನೋಡಿ, ಲಿಡ್ನ ಮುಚ್ಚಿಬಿಟ್ಟು 2 ವಿಷಲ್ ಬರೆಸ್ಕೊಂಡ್ರೆ ಸಾಕಾಗುತ್ತೆ. ನೋಡಿ, ಈಗ 2 ವಿಷಲ್ ಆಗಿಬಿಟ್ಟು ಆರಿದೆ ಅದು. ಈಗ ನಂತರ ನಾನು ಅದನ್ನು ಲಿಡ್ನ ಓಪನ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಾಗುತ್ತೆ, ಮಾರ್ನಿಂಗ್ ಬ್ರೇಕ್ಫಾಸ್ಟ್ಗೆ ತುಂಬ ಚೆನ್ನಾಗಾಗುತ್ತೆ. ರಾಯ್ತ ಜೊತೆ, ಮೊಸರು ರಾಯ್ತ ಜೊತೆಗೂ ತುಂಬ ಚೆನ್ನಾಗಾಗುತ್ತೆ, ಇಲ್ಲಾಂದರೆ ಸೈಡ್ಸ್ ಉಪ್ಪಿನಕಾಯಿ ಹಪ್ಪಳ ಯಾವುದಾದ್ರು ಇದ್ದರೂ ಸಹ ತುಂಬ ಚೆನ್ನಾಗಾಗುತ್ತೆ. ನೈಟ್ ಡಿನ್ನರ್ ಟೈಮಲ್ಲೂ ಸಹ ಒಂದೊಂದು ಟೈಮ್ ಮಾಡ್ಕೊಳ್ಬೋದು, ಇಲ್ಲಾಂದರೆ ಮಧ್ಯಾಹ್ನ ಆಫ್ಟರ್ನೂನ್ ಲಂಚ್ಗೂ ಸಹ ಒಂದೊಂದು ಟೈಮ್ ಮಾಡ್ಕೊಳ್ಬೋದು. ಮಕ್ಕಳು ಬ್ರೇಕ್ಫಾಸ್ಟ್ಗಿಂತೂ ತುಂಬ ಚೆನ್ನಾಗಾಗುತ್ತೆ, ಮಕ್ಕಳಿಗೆ ಲಂಚ್ ಬಾಕ್ಸ್ಗೆ ಹಾಕೊಡ್ಲಿಕ್ಕೆ. ರೆಸಿಪಿ ಇಷ್ಟ ಆದರೆ ನೀವು ಟ್ರೈ ಮಾಡಿ ಬೇರೆಯವ್ರಿಗೂ ಸಹ ಶೇರ್ ಮಾಡಿ, ಹಾಗೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.